ವೀಕ್ಷಕರೇ, ಲಾಕ್ಡೌನ್ ಏಪ್ರಿಲ್ 14ರವರೆಗೂ ಮಾತ್ರ ಅಲ್ಲ, ಏಪ್ರಿಲ್ 30ರವರೆಗೂ ಕೂಡ ನಮ್ಮ ರಾಜ್ಯದಲ್ಲಿ ಲಾಕ್ಡೌನ್ ಇರುತ್ತೆ ಅನ್ನುವಂತಹ ಸಂದೇಶವನ್ನ ನಮ್ಮ ರಾಜ್ಯದ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪನವರು ಈಗಾಗಲೇ ನೀಡಿದ್ದಾರೆ. ಹಾಗಾಗಿ ನಾವ್ಯಾರೂ ಕೂಡ ಮನೆಯಿಂದ ಹೊರಬರಬಾರ್ದು, ಮನೆಯಲ್ಲೇ ಇದ್ದುಕೊಂಡು ಈ ಮಹಾಮಾರಿ ಕೊರೋನಾ ವಿರುದ್ಧ ನಾವು ಫೈಟ್ ಮಾಡಬೇಕಾದಂತಹ ಒಂದು ಸ್ಥಿತಿ. ಈಗಾಗಲೇ ಲಾಕ್ಡೌನ್ ಇದ್ರೂ ಕೂಡ ಬಹಳಷ್ಟು ಜನ ಬೀದಿಗೆ ಬರ್ತಾ ಇದ್ದಾರೆ, ಆದ್ರೆ ಎಲ್ಲರೂ ಕೂಡ ಅಲರ್ಟ್ ಆಗಬೇಕಾದಂತಹ ಸನ್ನಿವೇಶ ಈಗ ಬಂದೊದಗಿರುವಂತದ್ದು. ಹಾಗಾಗಿ ನಾವು ಕೂಡ ಸುರಕ್ಷತಾ ಕ್ರಮವಾಗಿ ಮನೆಯಿಂದಲೇ ನಿಮ್ಗೆ ಪ್ರತಿ ಕ್ಷಣದ ಸುದ್ದಿಯನ್ನ, ಅಪ್ಡೇಟ್ಸ್ ಅನ್ನ ಕೊಡುವಂತಹ ಒಂದು ಪ್ರಯತ್ನವನ್ನ ಮಾಡ್ತಾ ಇದೀವಿ. ಹಾಗಾದ್ರೆ ಈ ಕ್ಷಣದ ಪ್ರಮುಖ ಸುದ್ದಿ ಏನು ಅಂತ ನೋಡ್ತಾ ಹೋಗೋದಾದ್ರೆ, ಬೆಂಗಳೂರಿನ ಶಿವಾಜಿನಗರ, ಈ ಶಿವಾಜಿನಗರದಲ್ಲಿ ಈಗ ಮಿಲ್ಕ್ ಫೈಟ್ ಆರಂಭ ಆಗಿರುವಂತದ್ದು. ಒಂದು ಪ್ಯಾಕೆಟ್ ಹಾಲಿಗಾಗಿ ಫುಲ್ ಗಲಾಟೆ ನಡೀತಾ ಇದೆ. ಹಾಲು ಹಂಚಿಕೆದಾರನ ವಿರುದ್ಧ ನಾರಿಮಣಿಯರು ಫುಲ್ ಗರಂ ಆಗಿದ್ದಾರೆ. ಪ್ರತಿದಿನವೂ ಕೂಡ ನಾವು ಹಾಲಿನ ಫೈಟ್ ಕುರಿತಾದಂತಹ ಸುದ್ದಿಯನ್ನ ಮಾಡ್ತಾನೆ ಇದೀವಿ. ಯಾವಾಗಿಂದ ಸರ್ಕಾರ ಬಿಬಿಎಂಪಿ ಉಚಿತ ಹಾಲನ್ನ ನಿಮ್ಗೆ ಕೊಡ್ತೀವಿ ಅನ್ನುವಂತಹ ಮೆಸೇಜ್ ಅನ್ನ ಕೊಡ್ತೋ ಆ ದಿನದಿಂದಲೂ ಕೂಡ ನಮಗೆ ಈ ರೀತಿಯಾದಂತಹ ಗಲಾಟೆ ಕಾಣಿಸ್ತಾ ಇರುವಂತದ್ದು. ಬುರ್ಕಾ ಹಾಕಿಕೊಂಡು ಕ್ಯೂ ನಿಂತಹ ಮಹಿಳೆಯರು ಬೆಳಿಗ್ಗೆ 5 ಗಂಟೆಯಿಂದಲೇ ಹಾಲಿಗಾಗಿ ಕ್ಯೂ ನಿಂತಿದ್ದಾರೆ ಜನ. ಒಂದು ಪ್ಯಾಕೆಟ್ ಹಾಲಿಗೆ ಮಹಿಳೆಯರ ಕಿತ್ತಾಟ ಇದು. ಬುರ್ಕಾ ಹಾಕಿಕೊಂಡು ಕ್ಯೂ ನಿಂತಹ ಮಹಿಳೆಯರು ಒಂದು ಪ್ಯಾಕೆಟ್ ಹಾಲಿಗಾಗಿ ಫುಲ್ ಗಲಾಟೆ ಮಾಡ್ತಾ ಇದ್ದಾರೆ. ಬೆಳಿಗ್ಗೆ 5 ಗಂಟೆಯಿಂದಲೇ ಹಾಲಿಗಾಗಿ ಕ್ಯೂ ನಿಂತಿದ್ದಾರೆ. ದೃಶ್ಯದಲ್ಲಿ ಗಮನಿಸಬಹುದು ಯಾವ ರೀತಿಯಾಗಿ ಜನ ಗುಂಪು ಗುಂಪಾಗಿ ಬೆಂಗಳೂರಿನ ಶಿವಾಜಿನಗರದಲ್ಲಿ ಬೀದಿಗೆ ಬಂದಿದ್ದಾರೆ ಅನ್ನೋದನ್ನ. ಬುರ್ಕಾ ಹಾಕಿಕೊಂಡೇ ನಿಂತಿದ್ದಾರೆ ಜನ. ಕೇವಲ ಒಂದು ಪ್ಯಾಕೆಟ್ ಹಾಲಿಗಾಗಿ ಇಂತಹ ಅವ್ಯವಸ್ಥೆ. ಸಾಮಾಜಿಕ ಅಂತರ ಕಾಯ್ದುಕೊಳ್ಳಿ ಅನ್ನುವಂತಹ ಸಂದೇಶ ಇದ್ರೂ ಯಾರು ಇದನ್ನ ಪಾಲಿಸ್ತಾ ಇಲ್ಲ. ದೃಶ್ಯದಲ್ಲಿ ಗಮನಿಸಬಹುದು ಬೆಂಗಳೂರಿನ ಶಿವಾಜಿನಗರದ ದೃಶ್ಯ ಇದು. ಬೆಳಿಗ್ಗೆ 5 ಗಂಟೆಯಿಂದಲೇ ಕೇವಲ ಒಂದು ಪ್ಯಾಕೆಟ್ ಹಾಲಿಗಾಗಿ ಈ ರೀತಿಯಾಗಿ ಕ್ಯೂ ನಿಂತಿದ್ದಾರೆ. ಯಾವುದೇ ಸಾಮಾಜಿಕ ಅಂತರ ಅಲ್ಲಿ ಕಾಯ್ದುಕೊಳ್ಳಲಾಗ್ತಾ ಇಲ್ಲ. ರಸ್ತೆಗೆ ಬರಬೇಡಿ ಬರಬೇಡಿ, ಏನಾದರೂ ಬೇಕಿದ್ರೂ ಕೂಡ ಸರ್ಕಾರವೇ ಅದನ್ನ ನಿಮ್ಗೆ ಪೂರೈಸುತ್ತೆ ಅನ್ನುವಂಥದ್ದನ್ನ ಪದೇ ಪದೇ ಹೇಳ್ತಾ ಇದ್ರು. ಯಾರು ಇದಕ್ಕೆ ಕಿವಿಗೊಡ್ತಾ ಇಲ್ಲ. ಬೆಳಿಗ್ಗೆ 5 ಗಂಟೆಯಿಂದಲೂ ಕೂಡ ಒಂದು ಪ್ಯಾಕೆಟ್ ಹಾಲಿಗಾಗಿ ಫುಲ್ ಕ್ಯೂನಲ್ಲಿ ನಿಂತಿದ್ದಾರೆ. ಅದು ಕ್ಯೂ ಕೂಡ ಅಲ್ಲ, ಗುಂಪು ಗುಂಪಾಗಿ ನಿಂತಿದ್ದಾರೆ. ಸಾರ್ವಜನಿಕರ ವಿರುದ್ಧ ಈಗ ಆಕ್ರೋಶವೂ ಕೂಡ ವ್ಯಕ್ತವಾಗ್ತಾ ಇರುವಂತದ್ದು. ಹಾಗಾದ್ರೆ ಶಿವಾಜಿನಗರದಲ್ಲಿನ ಸದ್ಯದ ಪರಿಸ್ಥಿತಿ ಹೇಗಿದೆ ಅನ್ನೋದನ್ನ ನಮ್ಮ ಪ್ರತಿನಿಧಿ ಹಿದಾಯತ್ ಅಲ್ಲಿಂದ ವಾಕ್ಥ್ರೂವನ್ನ ಮಾಡಿದ್ದಾರೆ, ನೈಜ ಸ್ಥಿತಿಯನ್ನ ತೋರಿಸಿದ್ದಾರೆ, ನೋಡೋಣ. ಒಂದು ಕಡೆ ಪಾದರಾಯನಪುರ ಮತ್ತೆ ಬಾಪೂಜಿ ನಗರ ಸಿಲ್ಡೌನ್ ಆಗಿದೆ. ಸಿಲ್ಡೌನ್ನ ಮಧ್ಯೆಯೂ ಕೂಡ ಜನ ಎಚ್ಚೆತ್ತುಕೊಳ್ತಾ ಇಲ್ಲ. ಇದು ಹಾಲಿಗಾಗಿ ಕ್ಯೂ ನಿಂತಿರುವಂತಹ ದೃಶ್ಯಗಳು. ಸೊ ಇದು ಶಿವಾಜಿನಗರ, ಶಿವಾಜಿನಗರದಲ್ಲಿ ಯಾವ ರೀತಿಯಾಗಿ ಇದೆ ಅನ್ನುವಂತಹದನ್ನ ನೋಡಬಹುದು. ಬಹುಶಃ ಈ ಜನಕ್ಕೆ ಅಷ್ಟು ಬುದ್ಧಿ ಇಲ್ಲ ಅಂತ ಅನ್ಸುತ್ತೆ. ಸೊ ಈ ದೃಶ್ಯಗಳನ್ನು ನೋಡ್ತಾ ಇದ್ರೆ ನಮ್ಮ ಕ್ಯಾಮ್ರಾವನ್ನು ನೋಡಿದ ತಕ್ಷಣ ಅವ್ರನ್ನ ಸರಿಸುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ. ಒಂದು ಪಾಕೆಟ್ ಹಾಲಿಗೋಸ್ಕರ ಈ ರೀತಿಯಾದಂತಹ ಗುಂಪುಗಳನ್ನು ಕಟ್ಟಿ ನಿಂತಿರುವಂತಹದ್ದು. ಸೊ ಕಿಲೋಮೀಟರ್ ಗಟ್ಟಲೆ ಎಲ್ಲರೂ ಕೂಡ ಬುರ್ಕಾ ಹಾಕಿಕೊಂಡು ಕ್ಯೂ ನಿಂತಿದ್ದಾರೆ. ಇದು ಶಿವಾಜಿನಗರದ ದೃಶ್ಯಗಳು. ಸೊ ನೋಡಬಹುದು ಒಂದೇ ಒಂದು ಪ್ಯಾಕೆಟ್ ಮಿಲ್ಕ್ಗಾಗಿ ಈ ರೀತಿಯಾಗಿ ಕ್ಯೂ ನಿಲ್ಲುವಂತಹ ಅವಶ್ಯಕತೆ ಇತ್ತು ಅನ್ನುವಂತಹದ್ದು. ಸೊ ಇಲ್ಲಿ ಯಾವುದೇ ರೀತಿಯಾದಂತಹ ಸೋಷಿಯಲ್ ಡಿಸ್ಟೆನ್ಸ್ ಅನ್ನುವಂತಹದನ್ನು ಮೇಂಟೈನ್ ಕೂಡ ಮಾಡ್ತಾ ಇಲ್ಲ, ಯಾವುದೇ ರೀತಿಯಾದಂತಹ ಮಾಸ್ಕ್ಗಳನ್ನು ಕೂಡ ಹಾಕಿಲ್ಲ. ಸೊ ಈ ರಸ್ತೆ ಫುಲ್ ಜನ ಜನ ಜನ. ಸೊ ಇದು ಶಿವಾಜಿನಗರದಲ್ಲಿ ಹಾಲಿಗಾಗಿ ಮುಗಿಬಿದ್ದಿರುವಂತಹ ದೃಶ್ಯಗಳು. ಸೊ ಜನ ಹಾಲಿಗಾಗಿ ಯಾವ ರೀತಿಯಾಗಿ ನಿಂತಿದ್ದಾರೆ, ಗಲಾಟೆ ಮಾಡ್ತಾ ಇದ್ದಾರೆ, ಹಾಲು ಕೊಡಲ್ಲ ಅಂದರೂ ಕೂಡ ಈ ರೀತಿಯಾದಂತಹ ಪರಿಸ್ಥಿತಿ ಇಲ್ಲಿ ಇರುವಂತಹದ್ದು. ಒಟ್ಟಾರೆಯಾಗಿ ಕೊರೋನಾ ವೈರಸ್ನ ಆತಂಕ ಒಂದು ಕಡೆ ಇದೆ, ಸರ್ಕಾರಗಳು ಒಂದು ಕಡೆ ಒದ್ದಾಡ್ತಿದ್ದಾವೆ ಇವೆಲ್ಲ ಪರಿಸ್ಥಿತಿ ಸರಿ ಮಾಡಬೇಕು ಅಂತ, ಆದರೆ ಇಲ್ಲಿ ಹಾಲಿಗಾಗಿ ಜನ ಗಲಾಟೆ ಮಾಡ್ತಾ ಇರುವಂತಹ ದೃಶ್ಯಗಳು ಕಣ್ಣಿಗೆ ರಾಚ್ತಾ ಇರುವಂತಹದ್ದು. ಒಂದೇ ಒಂದು ಪ್ಯಾಕೆಟ್ ಹಾಲು ಸಿಗ್ತಾ ಇಲ್ಲ ಅನ್ನುವಂತಹ ಕಾರಣಕ್ಕೆ ಈ ರೀತಿಯಾಗಿ ನಮಗೆ ಸಿಗಲಿಲ್ಲ ನಿಮಗೆ ಸಿಗಲಿಲ್ಲ ಅನ್ನುವಂಥ ರೀತಿಯಲ್ಲಿ
ಜಗಳಕ್ಕೆ ಇಳಿದಿರುವಂತಹದ್ದು. ಇದು ಶಿವಾಜಿ ನಗರದಲ್ಲಿ ಇರುವಂತಹ ದೃಶ್ಯಗಳು. ರಿಜ್ವಾನ್ ಅರ್ಷದ್ ಅವರ ಕ್ಷೇತ್ರ ಇದು. ಬಹುಶಃ ಜನರಿಗೆ ಎಜುಕೇಟ್ ಮಾಡುವಂತಹ ಕೆಲಸವನ್ನು ಮಾಡಬೇಕಾಗುತ್ತೆ ಜನಪ್ರತಿನಿಧಿಗಳು, ಆದರೆ ಯಾವುದೇ ರೀತಿಯಾದಂತಹ ಪ್ರಿಕಾಷನ್ಸ್ಗಳನ್ನು ತೆಗೆದುಕೊಂಡಿಲ್ಲ. ಇದು ಶಿವಾಜಿನಗರದಲ್ಲಿ ಒಂದೇ ಒಂದು ಪಾಕೆಟ್ ಹಾಲಿಗಾಗಿ ಈ ರೀತಿಯಾಗಿ ಕಚ್ಚಾಟವನ್ನು ಮಾಡ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಶಿವಕುಮಾರ್ ಜೊತೆ ಸೈಯದ್ ಹಿದಾಯತ್, ಸುವರ್ಣ ನ್ಯೂಸ್, ಬೆಂಗಳೂರು.